ರಾಜ್ಯದಲ್ಲಿ ಮತ್ತೆ ಲೋಕಸಭಾ ಚುನಾವಣೆಗೆ ಮೈತ್ರಿಯ ಮಾತುಗಳು ಜೋರಾಗಿ ಕೇಳಿಬರ್ತದೆ. ಯಡಿಯೂರಪ್ಪನವರು ಅದ್ರ ಬಗ್ಗೆ ಮಾತಾಡಿದ್ರೆ ಏನೇನಾಗಿದೆ ಸರ್? ನನಗೆ ನಿಜ ಹೇಳಬೇಕು ಅಂದ್ರೆ ಯಾವ ಮಾಹಿತಿನೂ ಇಲ್ಲ. ಯಡಿಯೂರಪ್ಪ ಸಾಹೇಬರು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಪಕ್ಷದ ಹಿತದೃಷ್ಟಿಯಿಂದ ಏನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಪಕ್ಷವನ್ನ 2008 ಮತ್ತೆ 2018 ಅತಿ ಹೆಚ್ಚು ಸ್ಥಾನವನ್ನು ತಂದು ಮತ್ತೆ ಅಧಿಕಾರಕ್ಕೆ ತಂದಂತ ಹಿನ್ನೆಲೆ ಅವರಿಗಿದೆ. ಅವರು ಮೈತ್ರಿಯೋ ಅಥವಾ ಯಾವುದೇ ವಿಚಾರ ಇರ್ಬೋದು, ರಾಜಕೀಯವಾಗಿ ಏನೇ ಅವರು ನಿರ್ಧಾರ ತೆಗೆದುಕೊಂಡು ಕೂಡ ಕೇಂದ್ರದ ನಾಯಕರ ಜೊತೆ ಸಮಾಲೋಚನೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಂಡಿರ್ತಾರೆ. ಪಕ್ಷದ ಹಿತದೃಷ್ಟಿಯಿಂದ ತೆಗೆದುಕೊಂಡಿರ್ತಾರೆ. ಅವ್ರು ಏನೇ ನಿರ್ಧಾರ ತೆಗೆದುಕೊಂಡು ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ, ನಾವೆಲ್ಲರೂ ತಲೆಬಾಗ್ತೀವಿ. ಮೈಸೂರು ಭಾಗವನ್ನ ಅವರು ಬಿಜೆಪಿಗೆ ಬಿಟ್ಕೊಟ್ಟಿದ್ದಾರೆ, ಇದನ್ನ ಕೇಳಿಲ್ಲ, ಅದು ತಮಗೆ ಅನುಕೂಲ ಆಗುತ್ತೆ ನೋಡಿ. ಅದು ಏನು ಮೇಲ್ಗಡೆ ಹಂತದಲ್ಲಿ ತೀರ್ಮಾನ ಆಗಿದೆ ನಂಗೆ ಗೊತ್ತಿಲ್ಲ. ನಿಜ ಹೇಳಬೇಕು ಅಂತಂದರೆ ನಾನು 2014-19 ಎರಡು ಸಾರಿನೂ ಸಂಸದನಾಗಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ. ನನಗೆ ಆ ಒಂದು ಆತ್ಮಸಂತೃಪ್ತಿ ಇದೆ. ನಾನು ಮುಂದಿನ ಚುನಾವಣೆಯಲ್ಲೂ ನಾನು ನಿಶ್ಚಿತವಾಗಿ ಹೇಳ್ತೇನೆ, 2 ಲಕ್ಷಕ್ಕಿಂತ ಹೆಚ್ಚು ಮಾರ್ಜಿನಲ್ಲಿ ಕೊಡಗು ಮೈಸೂರು ಕ್ಷೇತ್ರವನ್ನು ನಾನು ಗೆಲ್ತೇನೆ. ನಾನು ನನ್ನ ಅಭಿವೃದ್ಧಿ ಕಾರ್ಯಗಳೇ ಹಾಗೂ ಮತ್ತು ತಾಯಿ ಚಾಮುಂಡೇಶ್ವರಿ ನನಗೆ ಶ್ರೀರಕ್ಷೆ. ಮೈಸೂರು ಜನ, ಕೊಡಗಿನ ಜನ ನಮ್ಮ ಜೊತೆ ಇದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇನ್ನು ಏನು ಅಂತ ಸಾಹೇಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದ್ರದ್ದು ಏನು ರೂಪುರೇಷೆಗಳು ಅಂತ ಏನು ಗೊತ್ತಿಲ್ಲ. ಗೊತ್ತಿಲ್ಲದಲ್ಲೇ ನಾನು ಅದ್ರ ಬಗ್ಗೆ ಮಾತಾಡುತ್ತೆ. ರೈತರಿಗೆ ಪೂರಕವಾದಂತ ಮಾತುಕತೆಗಳು ನಡೀತಿದೆ ಅಂತ ಏನು ಯಡಿಯೂರಪ್ಪ ಅವರು ಹೇಳಿರೋ ಮಧ್ಯದಲ್ಲಿ ಏನು ಜಾತ್ಯತೀತ ಅಂತ ಹೇಳುವಂತ ಜನತಾದಳ ಇವಾಗ ಕೋಮುವಾದಿಗಳ ಜೊತೆ ಸೇರ್ತಾ ಇದ್ದಾರೆ ಅಂತ ಒಂದು ಟೀಕೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ನಿಮ್ದು ಕೋಮುವಾದಿಯ ಹಣೆ ಪಟ್ಟಿಯನ್ನ ಏನು ಇದು ಮಾಡಕ್ ಆಗಲ್ಲ ಅಂತ ನೀವು ಈ ಎಲೆಕ್ಷನ್ ಅಲ್ಲಿ ಒಂದೇ ಸೈಡ್ ಅಲ್ಲಿ ನಿಂತೀರಾ ಅಂತ. ನಾವು ಕೋಮುವಾದಿ ಅಂತ ಹೇಳಿದವ್ರು ಯಾರು? ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋರು ಕಾಂಗ್ರೆಸ್ ಬಿ ಜೆ ಪಿನ, ಬಹಳ ಕಟ್ಟರ್ಪಂಥೀಯ ಹಿಂದುತ್ವವಾದಿ ಪಕ್ಷ ಅಂತಿದ್ದ ಶಿವಸೇನೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಅಥವಾ ಬೇರೆ ಯಾರು? ಅಥವಾ ಇಲ್ಲೇ ಜೆ ಡಿ ಎಸ್ ವಿಚಾರಕ್ಕೆ ಬಂದಾದರೂ ಕೂಡ ಹಿಂದೆ ಕುಮಾರಣ್ಣ 2006 ಮುಖ್ಯಮಂತ್ರಿ ಆದಾಗಲೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇತ್ತು, ಒಳ್ಳೆ ಆಡಳಿತವನ್ನು ಕೂಡ ಕುಮಾರಣ್ಣ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಇವ್ರ ಹತ್ರ ಏನು ನಮಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ, ರಾಜ್ಯ ಜನತೆಗೆ ಅಭಿವೃದ್ಧಿ ಬೇಕಾಗಿದೆ. ಯಾವುದೋ ಈ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಈ ಬೋಗಸ್ಗಳನ್ನ ಒಂದು ಬೋರ್ಡ್ಗಳನ್ನ ಹಾಕೊಂಡು ಬಸ್ ತುಂಬಾ ಎಲ್ಲ ಬಸ್ಸಿಗೆಲ್ಲ ಸ್ಟಿಕರ್ ಅಂಟಿಸ್ಕೊಂಡು ಓಡಾಡುವಂತಹ ರಾಜಕಾರಣ ಬೇಕಾಗಿಲ್ಲ ಅವರಿಗೆ. ಅಭಿವೃದ್ಧಿ ರಾಜಕಾರಣ ಬೇಕು. ಅಭಿವೃದ್ಧಿ ರಾಜಕಾರಣಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೆಲಸವನ್ನು ಮಾಡಿಲ್ಲ. ಜೆ ಡಿ ಎಸ್ ಎಲ್ಲೆಲ್ಲಿ ಕಾಂಗ್ರೆಸ್ ಸೀಟ್ ಬಿಟ್ಕೊಟ್ಟಿತ್ತು ಅಲ್ಲೆಲ್ಲ ಕಾಂಗ್ರೆಸ್ಸು ಒಳ ಹೊಡೆತ ಕೊಟ್ಟು ಮಂಡ್ಯದಲ್ಲೂ ಅವರಿಗೆ ದೋಖ ಬಗೆದ್ರು, ಅದೇ ರೀತಿನೇ ತುಮಕೂರಲ್ಲೂ ದೋಖ ಬಗೆದ್ರು. ದೋಖ ಬಗೆಯ ಕೆಲಸ ಕಾಂಗ್ರೆಸ್ಸಿಗೆ ಗೊತ್ತೇ ಹೊರತು ನಮಗೆ ಅಂತೂ ಗೊತ್ತಿಲ್ಲ. ನಾವು ಹಿಂದೆನೂ ಕುಮಾರ ಕುಮಾರಣ್ಣ 20 ಮುಖ್ಯಮಂತ್ರಿ ಆಗಿರುವಾಗ ಅವರೇ ಕುಮಾರಣ್ಣನೇ ಸ್ವತಃ ಹೇಳಿದರೆ ಬಿ ಜೆ ಪಿ ಅವರು ಯಾವತ್ತೂ ಕೂಡ ಅವ್ರನ್ನ ಗೌರವಯುತವಾಗಿ ಅವ್ರ ಹತ್ರ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ನಾನು ಬೇರೆ ಇದ್ರೆ ಆಚೆಗೆ ಇನ್ನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ಅವರು ಪಕ್ಷದ ಹಿತದೃಷ್ಟಿಯಿಂದ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಕಾರ್ಯಕರ್ತರಾಗಿ ನಾವೆಲ್ಲ ಅದಕ್ಕೆ ಬದ್ಧರಾಗಿದ್ದಾರೆ. 1984 ಈ ರಾಜ್ಯದ ಜನ ಕಾಂಗ್ರೆಸ್ಗೆ ಅತಿ ಹೆಚ್ಚು ಲೋಕಸಭಾ ಸೀಟನ್ನು ಕೊಟ್ಟರು ಇಂದಿರಾ ಗಾಂಧಿಯವರ ಹತ್ಯೆಯ ಬೆನ್ನಲ್ಲಿ ನಡೆದಂತ ಚುನಾವಣೆಯಲ್ಲಿ. 85 ರಾಮಕೃಷ್ಣ ಹೆಗಡೆ ಅವರನ್ನ ಅಧಿಕಾರಕ್ಕೆ ತಗೊಂಬಂದ್ರು. 89 180 ಹೆಚ್ಚು ಸೀಟನ್ನು ವೀರೇಂದ್ರ ಪಾಟೀಲ್ರಿಗೆ ಕೊಟ್ಟಿದ್ದಂತ ಇದೇ ಕರ್ನಾಟಕ ಜನ 94 ಕಾಂಗ್ರೆಸ್ನ 36 ಸೀಟಿಗೆ ಇಳಿಸ್ಬಿಟ್ಟು ಧೂಳಿಪಟವನ್ನು ಮಾಡಿದ್ರು. 2004 ಇದುವರೆಗೂ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿನ ಕೈ ಹಿಡಿತಾ ಬಂದಿದ್ದಾರೆ. 2004 18 ಸೀಟು, 2009 ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ 19 ಸೀಟ್ ಕೊಟ್ಟರು. 2014 17 ಸೀಟ್ ಕೊಟ್ಟರು. 2019 25 ಸೀಟ್ ಕೊಟ್ಟರು. ಹಾಗಾಗಿ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ಇದರಲ್ಲಿ ಯಾವತ್ತೂ ಕೂಡ ಕರ್ನಾಟಕದ ಮತದಾರರು ವಿವೇಚನೆಯಿಂದ ಓಟ್ ಹಾಕಿದ್ದಾರೆ. ಕಳೆದ 40 ವಿಧಾನಸಭೆ ಚುನಾವಣೆ ಬಂದಾಗ 5 ಒಬ್ಬೊಬ್ಬರನ್ನು ಬದಲಾಯಿಸ್ತಾನೆ ಇದ್ದಾರೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಮಾತ್ರ 2004 ಇಲ್ಲಿವರೆಗೂ ಕಾನ್ಸ್ಟೆಂಟ್ ಆಗಿ ಬಿ ಜೆ ಪಿಯನ್ನ ಕೈ ಹಿಡಿತಾ ಬಂದಿದ್ದಾರೆ. ಕರ್ನಾಟಕ ಜನರು ಪ್ರಜ್ಞಾವಂತರಿದ್ದಾರೆ, ವಿವೇಚನೆಯಿಂದ ಮತ ಹಾಕ್ತಾರೆ. ಯಾವ ಗೊಂದಲನ್ನು ಕೂಡ ಕರ್ನಾಟಕದಲ್ಲಿ
ಈ ಮೈತ್ರಿನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂದ್ರೆ ಹೇಳಿಕೆ ಯಾಕೆ ಕೊಡ್ತಿದ್ದಾರೆ? ಹಂಗಂದ್ರೆ ಆರಾಮಾಗಿ ಅವ್ರ ಕೆಲಸ ಮಾಡಕ್ ಹೇಳಿ 135 ಸೀಟ್ ಕೊಟ್ಟಿದ್ದಾರೆ. 100 ರಾಜ್ಯಾದ್ಯಂತ ಬರ ಬಂದಿದ್ರು. ಕಾಲ್ ಗುಣ ಕಾಲ್ ಇಟ್ಟು ಕೂಡಲೇ ಬರ ಬಂದಿದೆ. ಅಲ್ಲಿ KRS ಬರದಾಗ್ತಾ ಇದೆ. ಮೇಕೆದಾಟು ಬಗ್ಗೆ ಕತೆ ಹೇಳ್ತಾರೆ. ಮೇಕೆದಾಟು ಹೋಗ್ಲಿ ಬಿಡಿ, KRS ಅನ್ನ ಉಳಿಸ್ಕೊಳಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಸರಿಯಾಗಿ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡಕ್ ಆಗ್ತಾ ಇಲ್ಲ. ಮರಿ ವಿಧಾನಸಭೆ ಚುನಾವಣೆ ಮುಗೀತು, ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಕಾವೇರಿ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡಕ್ ಹೋಗ್ತಾ ಇಲ್ಲ. ಅವರಿಗೆ ಬರೀ ಚುನಾವಣೆ ರಾಜಕಾರಣ ಮಾಡ್ಕೊಂಡಿರೋದೇ ಜೀವನ ಅಲ್ಲ. ಇವ್ರಿಗೆ 135 ಸೀಟ್ ಕೊಟ್ಟಿದ್ದಲ್ಲ, ಗೌರವಯುತವಾಗಿ ಆಡಳಿತ ನಡೆಸುವಂಥದ್ದನ್ನ ಮಾಡೋದಕ್ಕೆ ಮಾಡಿದ್ರೆ ಬಹಳ ಒಳ್ಳೇದು. ಸರ್ಕಾರ ಅನುಮತಿ ಕೊಡ್ಲಿ ನೋಡೋಣ, ಕೊಟ್ಟಾದ್ಮೇಲೆ ನೋಡ್ತೀವಿ ಹೆಂಗ್ ಕೊಡುತ್ತೆ ಅಂತ ನೋಡ್ತೀವಿ. ಬಹುಸಂಖ್ಯಾತರ ಭಾವನೆಗಳಿಗೆ ಹಕ್ಕು ಮಾಡುವಂತ ಯಾವ ಕೆಲಸವನ್ನು ಅದು ಸಂವಿಧಾನ ವಿರೋಧಿ ಆಗುತ್ತೆ. ಈ ಸರ್ಕಾರ ಯಾರ ಸರ್ಕಾರ ಬಂದ್ರು ಕೂಡ ಅನುಮತಿ ಕೊಡಕ್ ಸಾಧ್ಯ ಇಲ್ಲ, ಮಾಡಕ್ ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇನೆ. ನಾನು ನಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮೈಸೂರು ಜನರನ್ನ ನಾನು ಮನವಿನ ಮಾಡ್ಕೊಳ್ತೀನಿ, ಅವರಿಗೆ ಕರೆ ಕೊಡ್ತೀನಿ. ಏನೇ ಕಷ್ಟ ಆದ್ರೂ ಕೂಡ ಬೆಟ್ಟ ಕೊಡೋಗ್ತೀರಿ, ತಾಯಿ ಹತ್ರ ನಮಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀರಿ, ಭಕ್ತಿಯಿಂದ ಅಲ್ಲಿಗೆ ಹೋಗ್ತೀರಿ. ಅಲ್ಲಿ ನೀವು ಆಷಾಢ ಶುಕ್ರವಾರ ಬಂದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತೀರಿ. ಈಗೆಂತೂ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಕಷ್ಟಕ್ಕೂ ಸುಖಕ್ಕೂ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ. ಏನೋ ಒಂದು ಬೇಡಿಕೆ ಇತ್ತು ಅಂದರೆ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ. ಆ ತಾಯಿ ಚಾಮುಂಡಿಗೆ ಈ ಮಹಿಷಾದಸರಾ ಅನ್ನೋ ಒಂದು ಅಸಹ್ಯವನ್ನು, ಅಪದ್ದವನ್ನು, ಈ ಅನಾಚಾರವನ್ನು ಮಾಡಿ ಅವಮಾನ ಮಾಡಲಿಕ್ಕೆ ಅಂತ ಹೊರಟಾಗ ನಿಮ್ಮ ಆತ್ಮಸಾಕ್ಷಿ ಅನ್ನೋದು ಅದಕ್ಕೆ ನೋವಾಗಬೇಕಲ್ವ? ಅದಕ್ಕೆ ನಿಮ್ಮ ತಾಯಿಗೆ ಯಾರಾದ್ರೂ ಕೂಡ ಅವಾಚ್ಯ ಪದಗಳಿಂದ ನಿಲ್ಲಿಸಿದರೆ ನಿಮ್ಮ ಮನಸ್ಸು ಕೆರಳುತ್ತಲ್ವ? ತಾಯಿ ಚಾಮುಂಡಿ ನಿಮ್ಮವ ಅಲ್ವಾ? ಅವಳ ಹತ್ರ ಎಲ್ಲ ಕೇಳ್ತಿರಲ್ವಾ? ಇಂಥ ಒಂದು ಅಸಹ್ಯ ಮಾಡೋಕ್ಕೆ ಹೊರಟಾಗ ನಿಮ್ಮ ಮನಸ್ಸು ಯಾಕೆ ಕೆರಳಲ್ಲ? ದಯವಿಟ್ಟು ಈ ಸಾರಿ ಎಲ್ಲ ಮೈಸೂರಿಯನ್ಸ್ ಕೈ ಜೋಡಿಸಿ ಈ ಮಹಿಷಾದಸರಾ ಅನ್ನೋ ಒಂದು ಅಸಹ್ಯವನ್ನು ಶಾಶ್ವತವಾಗಿ ಮಟ್ಟಾಕೋಣ. ನಮ್ಮ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2019 ಬಂದಾದ ಕೂಡಲೇ ಈ ಮಹಿಷಾದಸರವನ್ನು ಅವತ್ತು ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ಮಟ್ಟ ಹಾಕಿದ್ದೀವಿ ನಾವು. ಅದಕ್ಕೆ 4 ವರ್ಷದಿಂದ ಅವಕಾಶವನ್ನು ಕೊಟ್ಟಿಲ್ಲ. ಇನ್ನು ಮುಂದೆನೂ ಕೂಡ ಅವಕಾಶವನ್ನು ಕೊಡೋದಕ್ಕೆ ಯಾರಿಗೂ ಕೂಡ ಬಿಡಬಾರ್ದು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಮೈಸೂರಿಯನ್ಸು ತಾಯಿ ಚಾಮುಂಡಿಯ ಭಕ್ತರಾಗಿ ಆಕೆಗೆ ಅವಮಾನ ಮಾಡುವಂಥದ್ದನ್ನ ನಾವು ತಡೆಯೋ ಕೆಲಸನ ಮಾಡೋಣ. ಚಾಮುಂಡಿ ಬೆಟ್ಟದಲ್ಲೇ ಮಾಡುವಂಥದ್ದು ಒಬ್ಬೆ ಬಹಳ ಜನ ಹೊಡಿತಾ ಇರ್ತಾರ್ರಿ, ತಲೆ ಹಾಕಿರ್ಸ್ಬಿಡ್ತೀರಿ. ಈ 4 ಜನ ಬಂದ್ಬಿಟ್ಟು ಹೇಳಿದ್ರೆ ಈ ಯಾರ್ಯಾರು ಇದಾರಲ್ಲ ಈ 4 ಜನ, ನಾನು ಮಾಧ್ಯಮದವ್ರಿಗೆ ಒಂದು ಕರೆ ಕೊಡ್ತೀನಿ. ಈ 4 ಜನ ಬಬಾಡಿತಿದ್ರಲ್ಲ ಮನೇಲಿ ಹೋಗಿ ಅವ್ರ ಹೆಂಡತಿಯನ್ನು ಒಂದು ಸಣ್ಣ ಇಂಟರ್ವ್ಯೂ ಮಾಡಿ ಎಲ್ಲರೂ ಹೋಗಿ. ಅವ್ರ ಹೆಂಡತಿ ತಾಯಿ ಚಾಮುಂಡಿಯ ಭಕ್ತಿ ಆಗಿರ್ತಾರೆ. ಮನೆಯಲ್ಲಿ ಹೆಂಡತಿನಲ್ಲಿ ಆಕೆಯ ಭಾವನೆಯೇ ಅರ್ಥ ಮಾಡ್ಕೊಳಕ್ ಆಗದಿದ್ದವ್ರು ಇವರೆಲ್ಲ ಏನು ಸಮಾಜದಲ್ಲಿ ಬುದ್ಧಿಜೀವಿಗಳು ಅಂತೇಳಿ ಬೋರ್ಡ್ ಹಾಕೊಂಡು ಓಡಾಡ್ಬಿಟ್ರೆ ಅವ್ರನ್ನೇನು ಸಮಾಜ ಒಪ್ಪುತ್ತೆ ಅಂತಲ್ಲ. ಸರ್, ಈಗ ಆಪರೇಷನ್ ಹಸ್ತಕ್ಕೆ ಮುಂದಾಗಿದಾರಲ್ಲ ಅಂತ 135 ಸೀಟ್ ಇದೆ ಕರಾವಳಿ ಭಾಗದಲ್ಲಿ. ಈಗ ಆಪರೇಷನ್ ಕರಾವಳಿ ಭಾಗದಲ್ಲಿ ಚಾಲನೆ, ಎಲ್ಲರಿಗೂ ಒಳ್ಳೆದಾಗ್ಲಿ. ಮಹಿಷಾದಸರ ಆಚರಣೆ ಮಾಡೋಕೆ ಬುದ್ಧಿಜೀವಿಗಳು ವಿಚಾರವಾದಿಗಳು ಏನ್ ಇರ್ತೀವಿ, ವ್ಯಾಖ್ಯಾನ ಏನ್ ಮಾಡ್ತೀರ? ಬುದ್ಧಿಜೀವಿಗಳನ್ನ ನೀವಂತ ತಿಳ್ಕೊಳ್ಳಿ, ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಉದಯನಿಧಿ ಸ್ಟಾಲಿನ್ ಹೇಳಿದ. ನಾನು ಬುದ್ಧಿಜೀವಿಗಳ, ನೀವು ನಿಜವಾದ ಬುದ್ಧಿಜೀವಿಗಳ? ಸನಾತನ ಧರ್ಮ ಮತ್ತು ಅನ್ಯ ಧರ್ಮಗಳನ್ನು ಒಂದು ಪರಾಮರ್ಶೆಯನ್ನು ಮಾಡಿ. ಸನಾತನ ಧರ್ಮ ಈ ಭೂಮಿಯನ್ನು ಏನಂತೆ, ಭೂಗೋಳ್ ಅಂತ ಹೇಳುತ್ತೆ, ಅಂದರೆ ಗೋಳಾಕಾರವಾಗಿದೆ ಅಂತ ಹೇಳುತ್ತೆ. ಒಂದ್ನಿಮಿಷ ಸುಮ್ಮನೆ ಕೂತ್ಕೋ ಗುರುವೆ, ಸುಮ್ಮನೆ ಹೇಳೋದಕ್ಕೂ ಮಧ್ಯದಲ್ಲಿ ಮಾತಾಡ್ತೀವಿ. ನೀ ಯಾವ ಕಾನ್ಸ್ಟಿಟ್ಯೂಷನ್ ಓದಿ? ನಾನು ಜರ್ನಲಿಸಂ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡ್ ಬಂದಿದ್ದು ಸುಮ್ಮನೆ. ಅಂಬೇಡ್ಕರ್ ಅವರೇ ಸಾಂಸ್ಕ್ರಿಟ್ ಅನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ಬೇಕು ಅಂತ ಹೊರಟಿದ್ರು, ನಿಮ್ಗೆ ಗೊತ್ತಿಲ್ದಲೆ ಸುಮ್ಮನೆ ಮಾತಾಡ್ಬೇಡಿ. ಇವತ್ತು ಕಾನ್ಸ್ಟಿಟ್ಯೂಷನ್ ಒರಿಜಿನಲ್ ಕ್ಯಾಲಿಗ್ರಫಿನಲ್ಲಿ ಬರ್ದಿದಾರಲ್ಲ, ಪ್ರತಿ ಒಂದು ಹಾಳೆನಲ್ಲಿ ಹೋಗಿ ತೆಗೆದು ನೋಡಿ, ಅಲ್ಲಿ ರಾಮಾಯಣ ಮಹಾಭಾರತದ ನಿದರ್ಶನಗಳನ್ನ ಚಿತ್ರ ಸಮೇತವಾಗಿ ಕೊಟ್ಟಿದ್ದಾರೆ. ಅಲ್ಲಿ ಯಾವುದನ್ನು ಕೂಡ ಬೈಬಲ್ಲು ಕುರಾನಿಂದ ಕೊಟ್ಟಿಲ್ಲ. ದಯವಿಟ್ಟು ಅದನ್ನು ಹೋಗಿ ನೋಡಿ, ಆಮೇಲೆ ನಾನು ನಿಮಗೆ ಯಾರು ವೈಜ್ಞಾನಿಕವಾಗಿ ಮಾತಾಡಕ್ ಬರ್ತಾರಲ್ಲ. ಸನಾತನ ಧರ್ಮ ಭೂಮಿಯನ್ನು ಭೂಗೋಳ ಅಂತ ಹೇಳ್ತಾರೆ, ರೌಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿಯಲ್ಲಿ ಏನು ಹೇಳುತ್ತೆ? ರೌಂಡ್ ಆಗಿದೆ ಅಂತ ಹೇಳ್ತಾರೆ, ಚಪ್ಪಟೆ ಆಗಿದೆ ಅಂತಾರೆ. ಅಲ್ಲಿ ಕ್ರಿಶ್ಚಾನಿಟಿನಲ್ಲಿ ಸೂರ್ಯ ಭೂಮಿ ಸುತ್ತ ಸುತ್ತಾನೆ ಅಂತಾರೆ. ಸೂರ್ಯ ಭೂಮಿ ಸುತ್ತ ಸುತ್ತಾನ? ಅದು ಭೂಮಿ ಸೂರ್ಯನ ಸುತ್ತ ಸುತ್ತ. ನಮ್ಮ ಪೂರ್ವಜರು ಯಾವುದೋ ಕಾಲದಲ್ಲಿ
ಇದ್ರ ಬಗ್ಗೆ ಈ ಖಗೋಳ ವಿಜ್ಞಾನದ ಬಗ್ಗೆನೂ ಹೇಳಿದರೆ ನಮ್ದು ಸೈನ್ಸಿಗೆ ಅತ್ಯಂತ ಹತ್ತಿರವಾದಂತಹ ಧರ್ಮ. ಹನುಮಾನ್ ಚಾಲೀಸದಲ್ಲಿ ನೀವು ಹೋಗಿ ನೋಡಿ, ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಅತ್ಯಂತ ನಿಖರವಾಗಿ ಹೇಳಿರುವಂಥದ್ದು ಹನುಮಾನ್ ಚಾಲೀಸದಲ್ಲಿದೆ. ರಾಬರ್ಟ್ ಓಪನ್ಹೈಮರ್ ಅಂತಹ ವ್ಯಕ್ತಿನೇ ಇವತ್ತು ನಾನು ಇನ್ಸ್ಪೈರ್ಡ್ ಬೈ ವೇದಾಸ್ ಅಂತ ಹೇಳ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಯಾರಿದ್ದಾರೆ, ನ್ಯೂಕ್ಲಿಯರ್ ಫಿಸಿಸ್ಟ್ಗಳು ಯಾರಿದ್ದಾರೆ, ಯಾರ ಹತ್ರ ಹೋಗಿ ಕೇಳಿ, ಆ ವಿಜ್ಞಾನಿಗಳು ಒಪ್ಪುವಂಥದ್ದು ಕೂಡ ನಮ್ಮ ವೇದವನ್ನೇ, ನಮ್ಮ ಹಿಂದೂ ಧರ್ಮದಲ್ಲಿರುವಂಥದ್ದನ್ನೇ ಒಪ್ತಾರೆ. ಅಂಥವರೇ ಹಿಂದೂ ಧರ್ಮ ಬಗ್ಗೆ ಒಂದು ರ್ಯಾಟಿಫೈ ಮಾಡಿರ್ಬೇಕಾರೆ, ಇದು ಯಾರೋ ಬೋರ್ಡ್ ಹಾಕೊಂಡ್ರೆ ನಾಲ್ಕು ಜನ ಗೊತ್ತಿಲ್ಲದೆ ಇದ್ದಾರೆ ಸುಮ್ಮನೆ ಅವ್ರೇನೋ ಹೇಳ್ತಾರೆ ಅಂತ ಅವ್ರು ಬುದ್ಧಿಜೀವಿ ಅಂತ ಕರೆಯಕ್ಕೆ ಹೋಗ್ಬಿಡಿ. ಅದೊಂಥರ ನೀವು ಬುದ್ಧಿಜೀವಿ ಅಂತ ಕರೆದ್ರೆ ಅದೊಂಥರ ಪತ್ರಿಕೋದ್ಯಮಕ್ಕೆ ಅವಮಾನ ಮಾಡ್ದಂಗೆ ಹಂಗೆ ಕರೆಯಕ್ಕೆ ಹೋಗ್ಬಿಡಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದಿ.